ಕೊನೆಗೆ ಅವರು ಏನು ಮಾಡಿದ್ರು ಅಂದ್ರೆ ಹೆಲಿಕಾಪ್ಟರ್ ಮೂಲಕ ಔಷಧಿ ಸಿಂಪಡಣೆಗೆ ವ್ಯವಸ್ಥೆ ಮಾಡಿದರು ಆ ನಂತರ ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ ಮಗು ಮಕ್ಕಳು ಹೇಗೆ ಹುಟ್ಟಿದ್ರು ಅಂತ ಕೈ ಕಾಲು ನೋಡಿ ಒಂದು ತೆವಳ್ತಾನೆ ಓಡಾಡಬೇಕು ಆ ಹೆಲಿಕಾಪ್ಟರ್ ಮೂಲಕ ಬಂದ ವಿಷ ಅವರ ಮೂಗಿನ ಮೂಲಕ ಅವ್ರ ದೇಹ ಸೇರ್ತು ಗರ್ಭಿಣಿಯಾಗಿದ್ದವಳು ಪ್ರತಿಯೊಂದು ಮನೆ ಮನೆಯಲ್ಲೂ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟಿದರು ಕೈ ಕಾಲು ಇಲ್ಲದ ಮಕ್ಕಳು ಹುಟ್ಟಿದ್ರು ಆ ಚಿತ್ರಗಳನ್ನೆಲ್ಲವನ್ನೂ ನಾನು ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ನೋಡಿ ಹೇಗಿದೆ ಬೆಳಕು ಸಮಸ್ಯೆ ಇಲ್ಲದೇ ಇದ್ರೆ ತುಂಬ ಇವಳಿಗೆ 23 ವರ್ಷ ನೋಡಿ ನಾಯಿ ನೋಡಿ ಅದು ಇವಳಿಗೆ 23 ವರ್ಷ ನೋಡಿ ನಾಯಿ ಸಹಿತ ಹಾಳು ನೆಕ್ಸ್ಟ್ ನೋಡಿ ಇವಳು ಕೈ ನೋಡಿ ಹೇಗಿದೆ ಇವೆಲ್ಲ ಅತಿಯಾದ ಕೀಟನಾಶಕದ ಪ್ರಭಾವ ಅತಿಯಾದ ಕೀಟನಾಶಕ ನಿಮಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಸ್ವಲ್ಪ ಸ್ವಲ್ಪ ಬಳಸ್ತಾ ಇದ್ದೀರಿ ಆದರೆ ಖಂಡಿತವಾಗಲೂ ನಿಮ್ಮ ಮೊಮ್ಮಗು ಇದೇ ರೀತಿ ಹುಟ್ಟೋದು ನಿಮ್ಮ ಮನೆ ನಿಮ್ಮ ಮನೆಯಲ್ಲೇ ನಿಮ್ಮ ಮೊಮ್ಮಗನೇ ಇದೇ ರೀತಿ ಹುಟ್ಟುತ್ತೆ ನೆನಪಿಟ್ಕೊಳ್ಳಿ ನೀವು ರಾಸಾಯನಿಕ ಪದ್ಧತಿನ ಬಿಡದೆ ಹೋದರೆ ನೆಕ್ಸ್ಟ್ ನೋಡಿ ಚರ್ಮ ಕಾಯಿಲೆ ನೆಕ್ಸ್ಟ್ ನೋಡಿ ಮಗು ಹೇಗಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಮಗು ಹೇಗಿದೆ ನೋಡಿ ತಾಯಿ ಇನ್ನೂ ನಗ್ತಿದ್ದಾಳೆ ಪಾಪ ಬುದ್ಧಿಮಾಂದ್ಯ ಮಗು ನೋಡಿ ಕೂಡ ನಗ್ತಿದ್ದಾಳೆ ಅವಳು ನೆಕ್ಸ್ಟ್ ನೋಡಿ ಎಲ್ಲ ಬುದ್ಧಿಮಾಂದ್ಯ ಮಕ್ಕಳನ್ನ ಎತ್ಕೊಂಡು ತಾಯಿಯರು ನೆಕ್ಸ್ಟ್ ನೋಡಿ ಅವ್ರ ವಯಸ್ಸು ನೋಡಿ ಹಿಂದೋಗಿ ನೋಡಿ ಅವ್ರ ವಯಸ್ಸು ಇನ್ನು 30-35 ಇಲ್ಲ ಜೀವನವೆಲ್ಲ ನರಕ ನೀವು ನಿಮ್ಮ ಮೊಮ್ಮಕ್ಕಳ ಜೀವನವನ್ನು ನರಕವನ್ನಾಗಿ ಮಾಡಿ ಹೋಗ್ತೀರಿ ನೀವು ಮಾಡಿದ ಪಾಪ ನಿಮ್ಮನ್ನು ಬಿಡೋವೇ ಇಲ್ಲ ನೆಕ್ಸ್ಟ್ ನೋಡಿ ಪೂರ್ತಿ ಫ್ಯಾಮಿಲಿ ಬುದ್ಧಿಮಾಂದ್ಯರು ನೆಕ್ಸ್ಟ್ ಬುದ್ಧಿಮಾಂದ್ಯರು ಎಂಡೋಸಲ್ಫಾನ್ ಫುಲ್ ಫ್ಯಾಮಿಲಿ ಬುದ್ಧಿಮಾಂದ್ಯರು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಇವರು ಟೀಚರ್ ಆಗಿದ್ದರು ಟೀಚರ್ ಆಗಿದ್ದವರು ಅಂದರೆ ಚೆನ್ನಾಗಿದ್ದವರು ಆದರೆ ಯಾವಾಗ ಔಷಧಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅವ್ರ ಜೀವನ ಹಾಳಾಗೋಯ್ತು ಇವತ್ತು ಬುದ್ಧಿಮಾಂದ್ಯರವರು ನೆಕ್ಸ್ಟ್ ನೋಡಿ ಈ ಮಗುವಿಗೆ ಸಾಯಿನಾಬಾ ಅಂತ ಹೆಸರಿದು ಆ ತಲೆ ಎಷ್ಟು ದೊಡ್ಡದಾಗಿದೆ ನೋಡಿ ನಾನು ಈ ಚಿತ್ರವನ್ನು ಗಂಗಾವತಿಯಲ್ಲಿ ತೋರಿಸಿದೆ ಅಲ್ಲಿ ಒಬ್ಬ ರೈತರು ಎದ್ದು ನಿಂತರು ನಮ್ಮೂರಾಗೂ ಇಂಥ ಮಗು ಹುಟ್ಟಿದೆ ಸರ್ ಅಂದರು ಅಂದರೆ ನಮ್ಮ ಮನೆಗೂ ಹುಟ್ಟೋದು ಭಾಳ ದೂರ ಏನಿಲ್ಲ 3 ವರ್ಷ ಮಾತ್ರ ಬದುಕ್ತು ನೋಡಿ ಎಲ್ಲ ಮಕ್ಕಳು ಹೇಗಿದ್ದಾವೆ ನೋಡಿ ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನು ಬರ್ಬರವನ್ನಾಗಿ ಮಾಡಲೇಬೇಕು ಅಂತಂದರೆ ಇವತ್ತಿನಿಂದ ನೀವು ನಿಮ್ಮ ಪದ್ಧತಿಯನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲ ಅಂಥ ಪಾಪ ನಾನು ಮಾಡಬಾರ್ದು ನನ್ನನ್ನು ಯಾರೋ ಹುಟ್ಟಿಸಿದ್ದಾರೆ ಅವ್ರು ನನ್ನನ್ನು ಸರಿಯಾಗೇ ಹುಟ್ಟಿಸಿದ್ರು ನಾನು ನನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸರಿಯಾಗಿ ಹುಟ್ಟಿಸ್ಬೇಕು ಅನ್ನೋ ಒಂದು ಭಾವನೆ ನಿಮಗಿದ್ದರೆ ದಯವಿಟ್ಟು ನೀವು ನಿಮ್ಮ ವಂಶವನ್ನಷ್ಟೇ ಅಲ್ಲ ಇಡೀ ದೇಶವನ್ನೇ ಉಳಿಸ್ತಾ ಇದ್ದೀರಿ ಅಂತ ಒಬ್ಬ ರೈತ ನೀವು ಆಗಬೇಕು ನೆಕ್ಸ್ಟ್ ನೆಕ್ಸ್ಟ್ ಪಂಜಾಬಿಗೆ ಹೋಗೋಣ ಪಂಜಾಬಿಗೆ ಈಗೇನಂತ ಕರೀತಾರೆ ಅಂದರೆ ಕ್ಯಾನ್ಸರ್ ರಾಜ್ಯ ಅಂತ ಕರೀತಾರೆ ನೋಡಿ ಇಡೀ ರಾಜ್ಯನೇ ಕ್ಯಾನ್ಸರ್ಮಯ ಪಂಜಾಬಿನ ಮಾಲ್ವಾ ಅಂತ ಇದೆ ನಮ್ಮ ಉತ್ತರ ಕರ್ನಾಟಕ ಹೇಗೋ ಆ ಥರ ಅದು 10 ಜಿಲ್ಲೆಗಳು ಬರುತ್ತೆ ಪ್ರತಿಯೊಂದು ಮನೆಯಲ್ಲಿ ಬಾಗಿಲು ಬಡೀರಿ ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತಿದಾರ ಅಥವಾ ಬದುಕಿದಾರ ಏನಿದ್ದು ಕ್ಯಾನ್ಸರ್ ಇದ್ದು ಬದುಕಿದಾರ ಅಥವಾ ಕ್ಯಾನ್ಸರ್ನಿಂದ ಸತ್ತಿದಾರ ಅಂತ ಪ್ರತಿಯೊಂದು ಮನೆಯಲ್ಲೂ ಬಾಗಿಲು ಬಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ನಿಮಗೆ ಬರೋ ಉತ್ತರ ಹೌದು 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 ಅಂತ ಅಲ್ಲೊಂದು ಟ್ರೈನ್ ಹೋಗುತ್ತೆ ಪಂಜಾಬಿನ ನೆಕ್ಸ್ಟ್ ಹೋಗಿ ಪಂಜಾಬ್ ಕ್ಯಾನ್ಸರ್ ನಂಬರ್ 1 ಕ್ಯಾನ್ಸರ್ ಸ್ಟೇಟ್ ಇನ್ ಇಂಡಿಯಾ ಇಡೀ ಜಗತ್ತಿನ ಕ್ಯಾನ್ಸರ್ನ ರಾಜಧಾನಿ ಯಾವುದು ಅಂದರೆ ಪಂಜಾಬು ಇಡೀ ಜಗತ್ತಿನ ಅಷ್ಟೊಂದು ಪ್ರಮಾಣದಲ್ಲಿ ಕ್ಯಾನ್ಸರ್ ಇದೆ ಅಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಯುವರಾಜ್ ಸಿಂಗ್ ಪಾಪ ಕ್ಯಾನ್ಸರ್ ಬಂದುಬಿಡ್ತು ಅಂತ ನೀವೆಲ್ಲ ಪಾಪ ಪಾಪ ಅಂದವರೇ ಆದರೆ ಯಾಕೆ ಕ್ಯಾನ್ಸರ್ ಬಂತು ಅಂತ ಏನಾದರೂ ವಿಚಾರ ಮಾಡಿದ್ರಾ ಇಲ್ಲ ಕ್ಯಾನ್ಸರ್ ಯಾಕೆ ಬಂತು ಅಂದರೆ ಅವನು ಇರೋದು ಪಂಜಾಬಲ್ಲಿ ನೀವು ಎಷ್ಟು ಹಾಕಿರಿ ಔಷಧಿನ 18 ಪಟ್ಟು ಹಾಕ್ತಾರೆ ನಿಮ್ಮ 18 ಪಟ್ಟು ಅವರು ಅವರು ಉಸಿರಾಡೋದು ಕೂಡ ಕೀಟನಾಶಕನೇ ಹೀಗಾಗಿ ಪಂಜಾಬ್ ಇವತ್ತು ಪಂಜಾಬಿನ ಪಂಜಾಬ್ ಕಾ ಪಾನಿ ಪಿಯೋ ದಿಲ್ಲಿ ಕಾ ದೂಧ್ ಪಿಯೋ ಅಂತ ಹೇಳ್ತಿದ್ರು ಒಂದು ಕಾಲಕ್ಕೆ ಆದರೆ ಇವತ್ತು ನೀವು ಪಂಜಾಬಿಗೆ ಹೋದರೆ ದೊಡ್ಡ ದೊಡ್ಡ ಬೋರ್ಡ್ಸ್ ಇರುತ್ತೆ ಇಲ್ಲಿನ ನೀರನ್ನು ಸೇವಿಸಬೇಡಿ ಇಲ್ಲಿನ ಆಹಾರವನ್ನು ಸೇವಿಸಬೇಡಿ ಅಂತ ದೊಡ್ಡ ದೊಡ್ಡ ಬೋರ್ಡ್ಸ್ ಇರುತ್ತೆ ನೀವು ಪಂಜಾಬ್ ಎಂಟ್ರಿ ಕೊಟ್ಟು ಕೂಡಲೇ
ಗಾಳಿನೂ ಬರಿಬೇಕಿತ್ತು ಅವರು ಅಂದ್ರೆ ಇಲ್ಲಿಗೆ ಬರಬೇಡಿ ಅಂತ ಬರಿಬೇಕಿತ್ತು ಆದರೆ ಅನಿವಾರ್ಯ ಅದಕ್ಕೆ ಗಾಳಿ ಬರದಿಲ್ಲ ಪಂಜಾಬಿನ ಹುಡುಗಿರನ್ನ ಅಥವಾ ಹುಡುಗರನ್ನ ಇವತ್ತು ಪಕ್ಕದ ಹರಿಯಾಣ ದೆಹಲಿಯಲ್ಲಿ ಯಾರು ಮದುವೆನೇ ಮಾಡ್ಕೊಳ್ಳಲ್ಲ ನನಗೆ ಕೇಳ್ತಿರ್ತಾರೆ ಎಷ್ಟೋ ಜನ ಸರ್ ರೈತರಿಗೆ ಯಾರು ಹೆಣ್ಣು ಗಂಡು ಕೊಡೋದೇ ಇಲ್ಲ ಸರ್ ಅಂತ ಹೇಳಿ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ನಿಮಗೆ ಹೆಣ್ಣು ಗಂಡನ್ನ ನೀವು ಸಾವಯವ ರೈತರಾಗಿದ್ರೆ ನಿಮಗೆ ಕೊಡಬೇಕು ಯಾಕಂದ್ರೆ ನಿಮ್ಮ ವಂಶ ಉಳಿಯುತ್ತೆ ನಿಮ್ಮ ವಂಶನೇ ಉಳಿದೇ ಇದ್ದಾಗ ನಿಮ್ಮಂತವ್ರಿಗೆ ಯಾಕೆ ನಾವು ಹೆಣ್ಣು ಕೊಡಬೇಕು ಗಂಡು ಕೊಡಬೇಕು ಪಂಜಾಬಲ್ಲಿ ಆಗ್ತಾ ಇರೋದು ಇದನ್ನೇ ನಾನು ಇದೇ ಮಾತನ್ನು ಗಂಗಾವತಿಯಲ್ಲಿ ಹೋಗಿ ಹೇಳಿ ಬರ್ತೀನಿ ಗಂಗಾವತಿಯಲ್ಲಿ ಆ ಗಂಗಾವತಿಯವರಿಗೆ ಯಾರೂ ಹೆಣ್ಣು ಗಂಡು ಕೊಡಬೇಡಿ ಅಂತೇಳಿ ಇಡೀ ಕರ್ನಾಟಕ ತುಂಬ ನಾ ಹೋಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ಹೋಗಿ ಯಾಕೆಂದರೆ ಅತಿ ಹೆಚ್ಚು ಕರ್ನಾಟಕದ ಮಾಲ್ವಾ ಎಲ್ಲಿದೆ ಅಂದರೆ ಅದು ಗಂಗಾವತಿ ಗಂಗಾವತಿಗೆ ನಾನು ಹೆಚ್ಚು ಕೂಡ ಹೋಗ್ತೀನಿ ಈ ವಿಚಾರವಾಗಿ ಒಂದು ಅವೇರ್ನೆಸ್ ತರಲಿಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಪಂಜಾಬ್ನ ಇನ್ನೊಂದು ಹೆಸರು ಯಮರಾಜನ ರಾಜಧಾನಿ ಅಂತೆ ಪ್ರತಿದಿನ 300 ರೈತರು ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ ಒಬ್ಬೊಬ್ಬ ರೈತನಲ್ಲಿ 52 ಕಾಯಿಲೆಗಳಿದಾವೆ ಪಂಜಾಬ್ ಈಗ ಕ್ಯಾನ್ಸರ್ ರಾಜ್ಯ ತರಂಗದಲ್ಲಿ 2016 ನಾನು ಆರ್ಟಿಕಲ್ ಬರೆದಿದ್ದೀನಿ 12 ಪುಟಗಳಿದೆ ಅದನ್ನು ಓದಿಬಿಟ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ ಇಲ್ಲ ನಾನು ಉಪವಾಸ ಬಿದ್ದು ಸತ್ರೂ ಚಿಂತೆ ಇಲ್ಲ ನಾನು ಮಾತ್ರ ಈ ವಿಷಯನ ಮುಟ್ಟಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀರಿ ನೀವು ಅದನ್ನು ಓದಿದರೆ ನೆಕ್ಸ್ಟ್ ನೆಕ್ಸ್ಟ್ ಹಾಂ ನೋಡಿ ಇಲ್ಲಿ ಚಿತ್ರ ಇಟ್ಕೊಂಡಿದ್ದಾರೆ ಅವರು ತಮ್ಮ ಸಂಬಂಧಿಕರು ಸತ್ತವ್ರದ್ದು ಚಿತ್ರ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ನೋಡಿ ಅಲ್ಲಿ ಕ್ಯಾನ್ಸರ್ ಟ್ರೈನ್ ಪಂಜಾಬಿನ ಬತಿಂಡಾದಿಂದ ರಾಜಸ್ಥಾನಿನ ಬಿಕಾನೇರ್ಗೆ ಹೋಗುತ್ತೆ ಟ್ರೈನ್ ಟಿಕೆಟ್ ಕೇಳಬೇಕಾದ್ರೆ ಕ್ಯಾನ್ಸರ್ ಟ್ರೈನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ ಜನ ಆ ಟ್ರೈನ್ ಅಲ್ಲಿ ಕ್ಯಾನ್ಸರ್ ಇರೋರಿಗೆ ಫ್ರೀ ಜೊತೆಗೆ ಇನ್ನೂ ಒಬ್ಬರಿಗೆ ಫ್ರೀ ಪ್ರತಿ ದಿನ ಹೋಗುತ್ತೆ ಹೋದವ್ರು ಯಾರೂ ವಾಪಸ್ ಬರಲ್ಲ ವಾಪಸ್ ಯಾಕೆ ಬರಲ್ಲ ಅಂದರೆ ಕ್ಯಾನ್ಸರ್ ಇಲ್ಲಿ ಬಂದರೆ ಜಾಸ್ತಿ ಆಗುತ್ತೆ ಅಲ್ಲೇ 5 ರೂಪಾಯಿಗೆ ಊಟ ಸಿಗುತ್ತೆ ಇರಾಕ್ ಸಿಗುತ್ತೆ ಧರ್ಮಸ್ಥಳಗಳು ಅವು ಧರ್ಮಶಾಲೆಗಳಿದಾವು ಅಲ್ಲಿ ಇದ್ದು ಬಿಡ್ತಾರೆ ಅವರು ದಿನ ಒಂದೊಂದು ಟ್ರೈನ್ ಕ್ಯಾನ್ಸರ್ ಪೇಷಂಟ್ಸ್ ಹೋಗ್ತಾರೆ ನೋಡಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಇವತ್ತು ಇದು ನಿಮ್ಮ ಊರಿಗೆ ಕೂಡ ಬರ್ಬೋದು ಅದಕ್ಕೆ ಈ ಪರಿಸ್ಥಿತಿ ನಮಗೆ ಬೇಡ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಕ್ಯಾನ್ಸರ್ ಟ್ರೈನಿಗೆ ಕಾಯ್ತಾ ಇದ್ದಾರೆ ಕ್ಯಾನ್ಸರ್ ರೋಗಿ ನೆಕ್ಸ್ಟ್ ನೆಕ್ಸ್ಟ್ ಹಾಂ ನೋಡಿ ಇವ್ರ ಕಣ್ಣು ನೋಡಿ ಮುಖ ನೋಡಿ ಹೇಗಾಗಿದೆ ನೆಕ್ಸ್ಟ್ ಎಮ್ಮೆ ಕಣ್ಣು ನೋಡಿ ನೀವು ಹೊಲಕ್ಕೆ ಔಷಧಿ ಹೊಡೆದ್ರೆ ನಿಮ್ಮ ಪ್ರಾಣಿಗಳನ್ನು ಕೂಡ ಸಾಯಿಸ್ತೀರಿ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಗು ನೆಕ್ಸ್ಟ್ ಇವರ ತಾಯಿ ಸತ್ತಿದ್ದಾರೆ ತಾಯಿ ಹೇಗೆ ಸತ್ತರು ಇವರು ಹತ್ತಿ ಬೆಳೆದದ್ದಕ್ಕೆ ಅವ್ರ ತಾಯಿ ಸತ್ತರು ಔಷಧಿ ಹೊಡೆದು ಹತ್ತಿ ಬೆಳೆದು ಲಕ್ಷಾನುಗಟ್ಟಲೆ ಗಳಿಸಿದರು ಆದರೆ ತಾಯಿನ ಕಳ್ಕೊಂಡ್ರು ಇವಳ ತಂದೆ ಸತ್ತಿದ್ದಾರೆ ಕೇವಲ 40 ವಯಸ್ಸು ಈ ಹುಡುಗಿಗೆ 19 ತಂದೆ ಸತ್ತೋದ್ರೆ ಗತಿ ಏನು ನೀವೆಲ್ಲ ವಿಚಾರ ಮಾಡಬೇಕು ನಾಳೆ ನಾವು ಸತ್ತೋಗ್ಬಿಟ್ರೆ ನಮ್ಮ ಗತಿ ಏನು ನನ್ನ ಕುಟುಂಬದ ಭವಿಷ್ಯ ಏನು ಅಂತ ವಿಚಾರ ಮಾಡಬೇಕು ನೀವೆಲ್ಲ ನೆಕ್ಸ್ಟ್ ನೋಡಿ ಇವರು ತಮ್ಮ ಹೆಂಡತಿ ಕಳ್ಕೊಂಡಿದ್ದಾರೆ ಔಷಧಿ ಹೊಡೆದು ನೆಕ್ಸ್ಟ್ ನೋಡಿ ಗಂಡನ ಕಳ್ಕೊಂಡಿದ್ದಾರೆ ನೆಕ್ಸ್ಟ್ ನೋಡಿ ಮಗುವಿಗೆ ಕೇವಲ 6 ವರ್ಷ 31 ವರ್ಷದ ತಾಯಿ ಕ್ಯಾನ್ಸರ್ ಬಂದು ತೀರ್ಕೊಂಡಿದ್ದಾಳೆ ಇದು ಪ್ರತಿಯೊಂದು ಮನೆಯ ಕತೆ ಪಂಜಾಬಿನ ಪ್ರತಿಯೊಂದು ಮನೆಯ ಕತೆ ಇದು ನೆಕ್ಸ್ಟ್ ನೋಡಿ ಮಗು ಹೇಗೆ ನಡೀತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಕೈ ಹೇಗಾಗಿದ್ದಾವು ನೆಕ್ಸ್ಟ್ ನೋಡಿ ಕೈ ನೋಡಿ ಕಣ್ಣು ನೋಡಿ ಸಂತಾನಹೀನ ದಂಪತಿಗಳು ಪಂಜಾಬಿನ ಪ್ರತಿಯೊಂದು ಮನೆಯಲ್ಲಿಯೂ ಸಂತಾನಹೀನ ದಂಪತಿಗಳು ಯಾರು ಹೆಣ್ಣು ಕೊಂಡು ಕೊಡೋರೇ ಇಲ್ಲ ಅವರವರೊಳಗೆ ಮದುವೆ ಆಗಬೇಕು ಇಬ್ಬರು ಅವರೇ ಗಂಡು ಅದೇ ಹೆಣ್ಣು ಅದೇ ಪಂಜಾಬಿಗೆ ಪಂಜಾಬ್ ಸತ್ತೋಗಿದೆ ಈಗ ನಾಳೆ ನಿಮ್ಮ ಊರು ಕೂಡ ಸತ್ತೋಗುತ್ತೆ ಎಲ್ಲ ಬಣ ಬಣ ಅಂತಾವೆ ಇವತ್ತೆಲ್ಲ ನಿಮ್ಮೂರಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಒಂದೊಂದು ಎಕರೆ ಕೊಳ್ಳೋರು ಇರ್ಬೋದು ಇವತ್ತು ಆದರೆ ನೀವು ಔಷಧಿ ಹೊಡೆಯೋರಾದರೆ ನಿಮ್ಮ ಊರಲ್ಲಿ ಯಾರೂ ಉಳಿಯಲ್ಲ ನೆಕ್ಸ್ಟ್
ಬುದ್ಧಿಮಾಂದೆ ಮಗು, ಬುದ್ಧಿಮಾಂದೆ ಮಗು. ನೆಕ್ಸ್ಟ್, ಬುದ್ಧಿಮಾಂದ್ಯರು, 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 ಬುದ್ಧಿಮಾಂದ್ಯರು. ಹಾಂ, ಸಾಕ್ಬಿಟ್ಬಿಟ್ಟು. ಇನ್ನು ನಾನು ಹೇಳೋದನ್ನು ಹೇಳಿದ್ದೀನಿ. ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಹಗಲು ಇರುಳು ನಮ್ಮ ದೇಶದ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಇಲ್ಲಿ ಬಂದಿದ್ದಾರೆ ಅವರು. ಎಲ್ಲಿಯ ಕನ್ನೇರಿ ಮಠ ಕೊಲ್ಲಾಪುರ, ಎಲ್ಲಿಯ ದಾವಣಗೆರೆ ನೋಡಿ. ಯಾಕೆ ಇಷ್ಟೊಂದು ಶ್ರಮ ಪಡಬೇಕು? ಆದರೆ ನೀವು ಸಾವಯವ ರೈತರು ಆಗದೆ ಹೋದರೆ ಅದರ ಪರಿಣಾಮ ನಮ್ಮ ಮೇಲೂ ಇರುತ್ತೆ. ನಾನೊಬ್ಬನೇ ಆದರೆ ಸರಿ ಪರಿಹಾರ ಅಲ್ಲ ಅದು. ಸುತ್ತಾರ್ದ ಎಲ್ಲರೂ ಔಷಧಿ ಹೊಡೆದ್ರೆ ಮಧ್ಯದವನ ಹೊಲನೂ ಹಾಳೆ. ಅದಕ್ಕೆ ಪ್ರತಿಯೊಬ್ಬರೂ ಸಾವಯವ ರೈತರಾಗೋ ನೆಸೆಸಿಟಿ ಇದೆ. ಇವತ್ತು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ನನ್ನ ಮಾತನ್ನು ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟ ಈ ಕಾರ್ಯಕ್ರಮದ ಆಯೋಜಕರಿಗೆ, ಶಾಂತ ರೀತಿಯಿಂದ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ.